ಇನ್ನು ಕಲಬುರಗಿಯಲ್ಲಿ ಕಾಂಗ್ರೆಸ್ ಮುಖಂಡನ ಮೇಲೆ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಹಲವು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಲಬುರಗಿಯಲ್ಲಿ ಕಾಂಗ್ರೆಸ್ ಮುಖಂಡನ ಮೇಲೆ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು ಮೂವರು ಆರೋಪಿಗಳ ಬಂಧನವಾಗಿದೆ. ಹತ್ತಕ್ಕೂ ಅಧಿಕ ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಾಂಗ್ರೆಸ್ ಮುಖಂಡ ಚನ್ನವೀರ ಪಾಟೀಲ್ ಮೇಲೆ ಈ ದಾಳಿ ನಡೆದಿತ್ತು. ಕಲಬುರಗಿ ನಗರದ ಚೆಕ್ಪೋಸ್ಟ್ ಬಳಿ ನಡೆದಿದ್ದಂತಹ ಘಟನೆ ಇದು. ಕಲಬುರಗಿಯ ಆಳಂದ ಚೆಕ್ಪೋಸ್ಟ್ ಬಳಿ ಈ ಫೈರಿಂಗ್ ನಡೆದಿತ್ತು. ದಾಸ್ತಯ್ಯ ಗುತ್ತೇದಾರ್ ರಾಜು ಶಾಂತಬಾಯಿ ಬಂಧನವಾಗಿದೆ. ಪ್ರಮುಖ ಆರೋಪಿ ಬಸಯ್ಯ ಹಾಗೂ ಆತನ ಸಹಚರರು ಪರಾರಿಯಾಗಿದ್ದಾರೆ. ಬಸಯ್ಯ ತನ್ನ ಪಿಸ್ತೂಲ್ನಿಂದ ಮೂರು ಬಾರಿ ಗುಂಡು ಹಾರಿಸಿದ್ದ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮೂವರನ್ನು ಬಂಧಿಸಲಾಗಿದೆ. ಹಲವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಪ್ರಮುಖ ಆರೋಪಿ ಈಗ ಪರಾರಿಯಾಗಿರುವಂತದ್ದು. ಆತನ ಹುಡುಕಾಟಕ್ಕಾಗಿ ಪೊಲೀಸರು ಏನು ಖರ್ಚು ಮಾಡದೆ ಅವರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಶೋಧ ಕಾರ್ಯಾಚರಣೆ ಮುಂದುವರಿಸಿದ್ದಾರೆ. ಮತ್ತೊಂದು ಕಡೆ ಅಂದರೆ ಯಾವ ಜಾಗದಲ್ಲಿ ಫೈರಿಂಗ್ ನಡೆದಿತ್ತು ಆ ಸ್ಥಳವನ್ನ ಪೊಲೀಸರು ಪರಿಶೀಲನೆ ನಡೆಸ್ತಾ ಇರುವಂತಹ ದೃಶ್ಯ. ಇನ್ನೊಂದು ಕಡೆ ಯಾವ ಮಾರಕಾಸ್ತ್ರವನ್ನು ಬಳಸಿ ಅಲ್ಲಿ ಫೈರಿಂಗ್ ನಡೆದಿತ್ತು, ಜೊತೆಗೆ ಆ ಸ್ಥಳದ ಪರಿಶೀಲನೆ ಕಾರ್ಯ ಅಲ್ಲಿ ನಡೀತಾ ಇದೆ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅನಿಲ್ ಸ್ವಾಮಿ, ಈಗ ಫೈರಿಂಗ್ ನಡೆದಂತಹ ಸ್ಥಳದಲ್ಲಿ ಪರಿಶೀಲನಾ ಕಾರ್ಯ ನಡೀತಾ ಇದೆ, ಜೊತೆಗೆ ಮೂವರನ್ನ ಬಂಧಿಸಿರುವಂತದ್ದು, ಪ್ರಮುಖ ಆರೋಪಿ ಪರಾರಿ ಆಗಿದ್ದಾನೆ ಅಂತ. ಈಗ ಆ ಕಾರ್ಯಾಚರಣೆ ಯಾವ ಹಂತದಲ್ಲಿದೆ? ಪೊಲೀಸರು ಈ ಘಟನೆಗೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಕೊಡ್ತಿದ್ದಾರೆ? ಕಲಬುರಗಿ ನಗರದ ಆಳಂದ ಚೆಕ್ಪೋಸ್ಟ್ ನಲ್ಲಿ ಏನು ಹಾಡು ಹಗಲೇ ಚನ್ವೀರ್ ಪಾಟೀಲ್ ಮೇಲೆ ನಡೆದ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಲಬುರಗಿ ನಗರದ ಸಬ್ಅರ್ಬನ್ ಠಾಣೆ ಪೊಲೀಸರು ಒಟ್ಟು 10ಕ್ಕೂ ಅಧಿಕ ಜನರ ವಿರುದ್ಧ ಏನೊಂದು ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ. ಹೀಗಾಗಿ ನಿನ್ನೆ ಫೀಲ್ಡ್ಗಿಳಿದ ಸಬ್ಅರ್ಬನ್ ಠಾಣೆ ಪೊಲೀಸರು ಪ್ರಮುಖ ಆರೋಪಿಗಳಾದ ದತ್ತಯ್ಯ ಗುತ್ತೇದಾರ್, ರಾಜು ಗುತ್ತೇದಾರ್ ಮತ್ತು ಶಾಂತಬಾಯಿ ಗುತ್ತೇದಾರ್ನ ಈಗಾಗಲೇ 3 ಜನ ಆರೋಪಿಗಳನ್ನ ಸಬ್ಅರ್ಬನ್ ಠಾಣೆ ಪೊಲೀಸರು ಬಂಧಿಸಿದ್ದು, ಮತ್ತೊಬ್ಬ ಪ್ರಮುಖ ಆರೋಪಿ ಅಂದ್ರೆ ಚನ್ನವೀರಪ್ಪ ಮೇಲೆ ಏನೊಂದು ಗುಂಡು ಹರಿಸಿದ್ದ ಬತ್ತಯ್ಯ ಗುತ್ತೇದಾರ್ ಇನ್ನೂ ಕೂಡ ತಲೆಮರೆಸಿಕೊಂಡಿದ್ದಾನೆ. ಹೀಗಾಗಿ ಪ್ರಕರಣದಲ್ಲಿ ಈತನ ಪಾತ್ರ ಮುಖ್ಯವಾಗಿದ್ದು ಈತನ ಬಂಧನಕ್ಕೂ ಕೂಡ ಸಬ್ಅರ್ಬನ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ನಿನ್ನೆ ಮೊಟ್ಟ ಮೊಟ್ಟ ಮಧ್ಯಾಹ್ನ ಅಷ್ಟೇ ಚೆಕ್ಪೋಸ್ಟ್ ಬಳಿ ಏನೊಂದು ಖಾನಾವಳಿ ಆಸ್ತಿ ಏನೊಂದು ಸ್ಥಳದ ವಿವಾದಕ್ಕೆ ಸಂಬಂಧಿಸಿದಂತೆ ಸುಮಾರು 30ರಿಂದ 35 ಜನ ಏಕಾಏಕಿ ಏನೊಂದು ಚನ್ವೀರ್ ಪಾಟೀಲ್ ಗ್ಯಾಂಗ್ ಮೇಲೆ ದಾಳಿ ಮಾಡಿದರು. ದಾಳಿ ವೇಳೆ ಏನೊಂದು ಬಸಯ್ಯ ಗುತ್ತೇದಾರ್ ತನ್ನ ಬಳಿ ಇದ್ದ ಲೈಸೆನ್ಸ್ ಕನ್ನಿನಿಂದ ಏಕಾಏಕಿ ಚನ್ವೀರ್ ಮೇಲೆ ಗುಂಡಿನ ದಾಳಿ ನಡೆಸಿದನು. ಘಟನೆಯಲ್ಲಿ ಚನ್ವೀರ್ ಪಾಟೀಲ್ನ ಒಂದು ಎಡಗೈಗೆ ಗುಂಡು ತಗುಲಿದ್ದರೆ ಮತ್ತೊಬ್ಬ ಏನೊಂದು ಸ್ಥಳೀಯ ವ್ಯಕ್ತಿ ಏನೊಂದು ಜಗಳ ನೋಡುತ್ತಿದ್ದ ವ್ಯಕ್ತಿಯು ಕೂಡ ಒಂದು ಕಾಲಿಗೆ ಅಂದ್ರೆ ಗುಂಡು ತಗುಲಿತ್ತು. ಹೀಗಾಗಿ ಘಟನೆಯಲ್ಲಿ ಒಟ್ಟು 3 ಜನ ಗಂಭೀರವಾಗಿ ಗಾಯಗೊಂಡಿದ್ದರು. ಹೀಗೆ ಸಬ್ಅರ್ಬನ್ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಏನೊಂದು ಸ್ಥಳದಲ್ಲೇ ಬಿಟ್ಟು ಹೋಗಿದ್ದ ಏನೊಂದು ಬುಡೋರ ವಾಹನ ಕೂಡ ಜಪ್ತಿ ಮಾಡಿಕೊಂಡಿದ್ದರು. ಹೀಗಾಗಿ ಇನ್ನು ಏನೊಂದು ಈ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿರುವ ಬಸ್ಸೇ ಗೊತ್ತಿದ್ದ ಸೇರಿದಂತೆ ಇನ್ನೂ ಹಲವರ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದರಂತೆ ಹೇಳಬಹುದು ರಜನಿ. ಏನು ಖರ್ಚು ಮಾಡದೆ ಅವ್ರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.